ನನ್ನ ನಮಸ್ಕಾರಗಳು. ಕರ್ನಾಟಕ ರಾಜ್ಯದ ಸಮಸ್ತ ರೈತ ಬಾಂಧವರಲ್ಲಿ ಮನೋಹರ್ ರೋಡ ನಿಡಲ್ ತಾಲೂಕು ಒಂಬರ್ತೂರು ಹೋಬಳಿ ಕೊರೋನಾ ವೈರಸ್ COVID-19 ಏನು ಇಡೀ ಜಗತ್ತಿನಲ್ಲೇ ತಾಂಡವವಾಡ್ತಾ ಇರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇವತ್ತು ಏನು ಭಾರತೀಯ ಜನತಾ ಪಕ್ಷದ ಒಂದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಏನು ಈ ಒಂದು ರೈತರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬಬೇಕು, ರೈತರನ್ನು ಮುಂದೆ ತರಬೇಕು ಅಂತ ಹೇಳಿ ಇವತ್ತು ಎಂತೆಂಥ ಪಂಚಾಯತ್ ಮಟ್ಟದಲ್ಲಿ ಈ ಒಂದು ಕೂಗು ಕೇಳಿ ಬರಬೇಕು. ಅದು ಆಗ್ತಾ ಇಲ್ಲ. ಇದು ಒಂದು ರಾಜಕೀಯ ಪ್ರೇರಿತವಾದಂಥ ಹೋರಾಟ ಅನ್ನುವಂಥದ್ದು. ಆ ಹೋರಾಟದಲ್ಲಿ ಏನು ಭಾಗಿಯಾಗಿದ್ದಾರೆ, ದೊಡ್ಡ ದೊಡ್ಡ ಮುಖಂಡರುಗಳು ಏನಿದ್ದಾರೆ, ಮಹಿಳೆಯರು ಏನಿದ್ದಾರೆ, ಪುರುಷರೇನಿದ್ದಾರೆ, ಅವ್ರು ಯಾವ ಯಾವ ಹಿನ್ನೆಲೆಯನ್ನು ಇಟ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನು ನಾವು ಇವತ್ತಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯ ರೈತ ಮಹಿಳೆ ಇರ್ಬೋದು, ರೈತರಿರ್ಬೋದು, ರೈತರ ಮಕ್ಕಳಿರ್ಬೋದು, ಯಾರು ಸಹ ಈ ಒಂದು APMC ಕಾಯ್ದೆ ವಿರುದ್ಧ ಹೋರಾಟವನ್ನು ಮಾಡ್ತಾ ಇಲ್ಲ. ಇದನ್ನು ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು, JDSನವರಾಗಿರ್ಬೋದು, ಇದಕ್ಕೆ ಏನು ರೈತ ಸಂಘಟನೆ ಅಂತ ಹೆಸರು ಹೇಳ್ಕೊಂಡು, ರೈತರನ್ನ ಹೆಸರು ಹೇಳ್ಕೊಂಡು, ಒಂದು ದಳ್ಳಾಳಿ ಒಂದು ರೆಮಿಷನ್ ತೊಡಿಟ್ಕೊಂಡು, ತಮ್ಮ ಬೇಳೆಯನ್ನು ಬೇಯಿಸ್ಕೊಂಡು, ತಮ್ಮ ಎಡ್ಲ ಮೇಲೆ ಇರ್ತಕ್ಕಂಥ ಹಸಿರು ಶಾಲೊಂದು ಸಾಕು ನಿಮ್ಮ ಒಂದು ಬಂಡವಾಳಕ್ಕೆ, ಇನ್ನೇನು ಬೇಡ. ಆ ಒಂದು ಹಸಿರು ಶಾಲನ್ನು ಹಾಕ್ಕೊಂಡು ನಾವು ರೈತರು ಅಂತ ಹೇಳ್ಕೊಂಡು ಹೋಗುವಂಥವ್ರು ನೀವ್ಯಾರು ರೈತರಲ್ಲ. ಅಲ್ಲಿ ಭಾಗಿಯಾಗಿರುವಂಥವ್ರು ಯಾರು ರೈತರಲ್ಲ. ಈ ರೈತರು ನಾವು ಆಡ್ರೆ ನಾವು ಈಡ್ರೆ ಅಂತ ಹೋರಾಟ ಮಾಡ್ಕೊಂಡು ನಾವು ವಿಧಾನಸೌಧ ಮುಖ್ಯ ಆಗ್ತೀವಿ, ನಾವು CM ಅವ್ರನ್ನ ಗೆರಾವ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೋಗುವಂಥದ್ದು ಬಹುತೇಕ ನಿಮ್ಮ ಎಲ್ಲ ಪ್ರಯತ್ನಗಳು ಏನು ಇವತ್ತು ಕಾಂಗ್ರೆಸ್ ಇಡೀ ದೇಶದಲ್ಲೇ ನೆಲಸಮ ಆಗಿ ಬೂದಿಯಾಗಿದೆಯೋ, ಈ ಒಂದು ಹೋರಾಟದಲ್ಲೂ ಸಹ ನೀವು ಬೂದಿಯಾಡಲು ಯಾವುದೇ ಸಂಶಯ ಇಲ್ಲ. ಉದಾಹರಣೆಗೆ ಒಂದು ಟೊಮೊಟೊ ಬೆಳೆದು ಅವ್ನು ತೊಗೊಂಡು ಹೋಗ್ಬೇಕು ಒಂದು ಮಾರ್ಕೆಟಿಗೆ ಅಂತ ಅಂದರೆ, ಮಾರ್ಕೆಟಲ್ಲಿ ತೊಗೊಂಡಿದ್ರೆ ಒಂದು ಚೀಲ ಬಂದು 150-200 ರೂಪಾಯಿ, ಅದು ಗರಿಷ್ಠ 50 ರೂಪಾಯಿ 20 ರೂಪಾಯಿ ಸುದಾ ಹಾಕಿರುವಂಥ ಉದಾಹರಣೆ ನಾನೇ ಇದ್ದೀನಿ. ಅಂಥ ಸಂದರ್ಭದಲ್ಲಿ 50 ರೂಪಾಯಿ 150 ರೂಪಾಯಿ ಮೂಟೆಯನ್ನು ಖರೀದಿ ಮಾಡ್ತಾರೆ, ಅದನ್ನು ವ್ಯಾಪಾರಿಗಳಿಗೆ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಅದು 450-500 ರೂಪಾಯಿವರೆಗೂ ಹೋಗ್ತದೆ. ಬೆಳೆದಂಥ ರೈತ ತನ್ನ ಬೆಳೆನ ನಾವೇ ಪರೀಕ್ಷೆ ಮಾಡ್ತೀವಿ. ಕೆಲವೊಂದು ಪಟ್ಟಣಕ್ಕೆ ಹೋದಂಥ ಸಂದರ್ಭದಲ್ಲಿ 1 KG ಟೊಮೊಟೊ ಬೆಲೆ ಎಷ್ಟು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಅಂಡಿ ಮೇಲೆ ಕುಂತಿರೋವಂಥವ್ರು 50-60 ರೂಪಾಯಿ ಹೇಳ್ತಾರೆ. ನಮಗೆ ಸಿಕ್ಕಿರೋದು 8-9 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, ಹೈಯೆಸ್ಟ್ ಅಂದರೆ 20 ರೂಪಾಯಿ ಸಿಕ್ಕಿರ್ತದೆ. ಅದು APMC ಇವತ್ತು ನೀವೇನು ತಪ್ಪನ್ನು ಕಂಡಿದ್ದೀರಿ ಅನ್ನೋದು ನನಗೆ ಅರ್ಥ ಆಯ್ತಾ ಇಲ್ಲ. ಅಂದರೆ ಈ ಒಂದು ಉದ್ದೇಶ ಏನಿದೆ ಅಂತ ಅಂದರೆ, ಮಾತು ಕಂಡಿದ್ದೀನಿ ನಾನೇ, ನನಗೆ ಮಾತು ಬರ್ತದೆ, ನಾವು ಭಾಳ ಜೋರಾಗಿದ್ದೀವಿ ಅನ್ನೋ ಒಂದು ಇದರಲ್ಲಿ ಇಟ್ಕೊಂಡು ಸುಮ್ಮನೆ ಗುಂಪಿನಲ್ಲಿ ಕೂಗೋದ್ರಿಂದ ಏನೂ ಉದ್ದೇಶ ಇಲ್ಲ. ವಿರೋಧ ಪಕ್ಷದಲ್ಲಿ ಇದ್ದಂಥ ಮಾತ್ರದಲ್ಲಿ ವಿರೋಧವನ್ನು ಮಾಡುವಂಥದ್ದು ಒಂದೇ ಅಲ್ಲ ಕೆಲಸ. ಅದಕ್ಕೆ ವಿರೋಧ ಪಕ್ಷದಲ್ಲಿ ಸರ್ಕಾರಕ್ಕೆ ಸಹಕಾರ ಕೊಡಿ. ಇವತ್ತು ಏನು APMC ಕಾಯ್ದೆನ ಹೋರಾಟವನ್ನು ಮಾಡ್ತಾ ಇದ್ರಿ, APMC ಕಾಯ್ದೆನಲ್ಲಿ ನಿಮ್ಮದು ಮೂರ್ಖತನದ ಪರಮಾವಧಿ ಅಂತ ಹೇಳಬೇಕು. ಈ ಒಂದು ಹೋರಾಟದಲ್ಲಿ ಯಾರು ಹೋರಾಟ ಮಾಡ್ತಾವ್ರೆ, ಎಲ್ಲಿ ಹೋರಾಟ ಮಾಡ್ತಾವ್ರೆ, ನಮ್ಮ ಸುತ್ತಮುತ್ತ ಇರುವಂಥ ನಿಜವಾದ ರೈತರು ಯಾವ ರೀತಿಯಾಗಿ ಖುಷಿ ಪಡ್ತಾವ್ರೆ ಇವತ್ತು. ಆ ಒಂದು ನಾನು ಒಬ್ಬ ರೈತನಾಗಿ ಹೇಳ್ತೀನಿ, ಇವತ್ತು ನೇರವಾಗಿ ಬೆಳೆಯನ್ನು ಬಂದು ನಮ್ಮ ಹತ್ರ ಖರೀದಿ ಮಾಡಲಿಕ್ಕೆ ಅವಕಾಶ ಸಿಗ್ತದೆ, ಬೆಲೆ ನಮಗೆ ದುಪ್ಪಟ್ಟಾಗ್ತಾ ಇದೆ, ನಮಗೆ ಬೆಲೆ ಸಿಗುತ್ತೆ, ನಾವು ಬೆಳೆದಂಥ ಬೆಳೆಗೆ ಅಂತ ರೈತನಲ್ಲಿ ಒಂದು ಆತ್ಮವಿಶ್ವಾಸ ಬಂದಿರುವಂಥ ಈ ಒಂದು ಸಂದರ್ಭದಲ್ಲಿ ಅದನ್ನು ದಿಕ್ಕು ತಪ್ಪಿಸ್ಬೇಕು, ದಾರಿ ತಪ್ಪಿಸ್ಬೇಕು ಅಂತ ಹೇಳಿಬಿಟ್ಟು APMC ಟ್ರಾಯಿದೆ ಮೋಸ ಮಾಡ್ತಾ ಇದೆ ಅಂತೇಳಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ನ, ಕೃಷಿ ಸಚಿವರನ್ನ ಒಂದು ಅವಹೇಳನ ಕಾರ್ಯ, ಒಂದು ಮಹಿಳೆ ಅನ್ನೋದೊಂದು ಕಾರಣಕ್ಕೋಸ್ಕರವಾಗಿ ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ಹೇಳಿ IMA ಮಾತಾಡ್ತಾರೆ, ಒಬ್ಬ ರೈತ ಹೋರಾಟಗಾರ ಮಹಿಳೆ. ಆ ರೈತ ಹೋರಾಟಗಾರ ಮಹಿಳೆ ಆ ರೀತಿಯಾಗಿ ಮಾತಾಡುವಂಥದ್ದು ಎಷ್ಟು ಮಟ್ಟದ ಸರಿ ಅನ್ನೋವಂಥದ್ದನ್ನು ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಯಾರು ಏನು ನೀವು ಯಾವ ರೈತರು, ನೀವು ಅಂತೆಂಥ ಡಿನ್ನರ್ ಪಾರ್ಟಿಗಳಲ್ಲಿ, ಅಂತೆಂಥ ಐಷಾರಾಮಿ ಹೋಟ್ಲುಗಳಲ್ಲಿ, ಅಂತೆಂಥ ದೊಡ್ಡ ದೊಡ್ಡ ನಾಯಕರುಗಳ ಜೊತೆ ಕೂತ್ಕೊಂಡು ಐಷಾರಾಮಿಯಾಗಿ ನೀವು ಯಾವ ರೀತಿ ಜೀವನ ಮಾಡ್ತಾರೆ, ಎಷ್ಟು ಊಟದ ತಿಂಡಿ ಯಾವ ರೀತಿ ಇದೆ, ನೀವು ತಿಂತಾರಂಥ ಜೀವನ ಶೈಲಿ ಅಂತ ಅಂದರೆ ಅದರಲ್ಲಿ ತಗೊಂಡು ನೀವು ಎಂಥ ಹೋರಾಟಗಾರರು ಅನ್ನುವಂಥದ್ದು. ಈ ರೀತಿಯಾಗಿ ಮಾಡೋಕೆ ಕೊಡಬೇಡಿ. ನಾನು ಹೇಳಿದ ರೈತರಿಗೆ ಒಂದು ವ್ಯವಸ್ಥೆ ಕೊಡ್ತಾವ್ರೆ, ಒಂದು ವೇದಿಕೆ ಸಿಗ್ತಾ ಇದೆ ಯಾವ ರೀತಿ ಅಂತ ಹೇಳಿದ್ರೆ, ಇವತ್ತು ನೇರವಾಗಿ ಬೆಳೆ ಖರೀದಿ ಮಾಡಿದ್ರೆ ಅದು ನಿಜವಾದ ಬೆಲೆ ಏನದೆ, ಆ ಬೆಲೆ ಏನದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ, ರೈತರಿಗೆ ಗೊತ್ತಾಗ್ತಾ ಇದೆ. ಅಂಥದನ್ನು ಅವಕಾಶವನ್ನು ರೈತರು ಮುಂದೆ ಬರಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ, ಮುಕ್ತವಾದಂಥ ಮಾರುಕಟ್ಟೆ ಅವಕಾಶ ಸಿಗ್ತಾ ಇದೆ. ಇವತ್ತು ನಿಮ್ಗೆ ಗೊತ್ತಿರ್ಬೋದು ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ರೀತಿಯಾಗಿ ಸಿಗ್ತಾ ಇದೆ ಅಂದರೆ ಮುಕ್ತವಾಗಿ ಸಿಗ್ತಾ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರೂ. ನಾನು ವಿರೋಧ ಪಕ್ಷದಲ್ಲಿ ಸ್ಥಾನದಲ್ಲಿ ಕೂತಿದ್ದೀನಿ ಅಂತ ಹೇಳ್ಬಿಟ್ಟು ಬರೀ ವಿರೋಧವನ್ನೇ ಮಾಡುವಂಥದ್ದು ಹೋದರೆ ಅದು ಅತಿಯಾಗಿ ಅತಿರೇಕ ಅಂತ ಅನ್ನುವಂಥದ್ದು ಭಾವಿಸ್ತವ್ರೆ ಇಡೀ ಒಂದು ರಾಜ್ಯದ ಜನರು. ಇದು ತಪ್ಪು ಮನೋಭಾವನೆ.
ಯಡಿಯೂರಪ್ಪ ಅವರಲ್ಲಿ ನಾನು ಹೇಳ್ತೀನಿ, ಒಳ್ಳೆ ಕೆಲಸ ಮಾಡಿದ್ದೀರಾ. ಈ ಎ ಪಿ ಎಂ ಸಿ ತಿದ್ದುಪಡಿ ಇದು ಯಾವುದೇ ರೀತಿಯಾದಂಥ ಕೆಟ್ಟ ಅಭಿಪ್ರಾಯ ಇಲ್ಲ, ಇದೆ ಅಂತಲ್ಲ, ನೀವು ಮಾಡ್ತಾರಂಥ ಪ್ರತಿಯೊಂದು ಕೆಲಸನೂ ಸಹ ಸರಿಯಾಗಿ ಮಾಡ್ತಾ ಇದ್ದೀರಾ ಅನ್ನೋಂಥ ಮನೋಭಾವನೆ ನಮಗಿದೆ. ನೀವು ಶಾಂತಿಯುತವಾಗಿ ಎಲ್ಲವನ್ನು ಸಹ ನೋಡ್ತಾ ಇದ್ದೀರಾ, ಎಲ್ಲವನ್ನು ಸಹ ನೀವು ಕಾಣ್ತಾ ಇದ್ದೀರಾ. ಎಲ್ಲ ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತವಾದ ಕ್ರಮವನ್ನು ನೀವು ತೆಗೆದುಕೊಂಡು ಕರ್ನಾಟಕ ರಾಜ್ಯದ ಜನರ ಯೋಗಕ್ಷೇಮವನ್ನು ಹಿತವನ್ನು ಕಾಪಾಡ್ತೀರ ಅನ್ನೋಂಥ ಭರವಸೆ ನಮಗಿದೆ. ಸದಾ ನಿಮ್ಮೊಟ್ಟಿಗೆ ನಾವೆಲ್ಲ ರೈತರು ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.